ಹಾಯ್ ಹಲೋ ನಮಸ್ಕಾರ, ಈ ಆಡಿಯೋ ಸಮರಿಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಬಿನ್ ಶರ್ಮಾ ಅವರು ಬರೆದಿರುವಂಥ ಫೆರಾರಿ ಮಾರಿದ ಪಿಕ್ಕಿರ ಈ ಪುಸ್ತಕದ ಆಡಿಯೋ ಸಮರಿ ನಿಮಗೋಸ್ಕರ. ಸನ್ಯಾಸಿ ಒಬ್ಬ ತನ್ನ ಫೆರಾರಿ ಕಾರ್ನ ಮಾರಾಟ ಮಾಡುತ್ತಾನೆ ಅನ್ನುವಂತಹ ಶೀರ್ಷಿಕೆ ನೋಡಿದಾಗ ಇದಕ್ಕೇನು ಕಾರಣ ಆಗಿರಬಹುದು ಎಂದು ನೀವು ಕೂಡ ಯೋಚನೆ ಮಾಡಿರುತ್ತೀರಾ. ಈಗ ನಾವು ಆ ಕಾರಣ ಏನು ಎನ್ನುವುದನ್ನು ಈ ಎಪಿಸೋಡ್ನಲ್ಲಿ ನೋಡೋಣ. ಈ ಕಥೆ ಶುರುವಾಗೋದು ಕೋರ್ಟ್ನ ಒಂದು ವಿಚಾರಣೆ ಸಂದರ್ಭದಲ್ಲಿ. ಅಲ್ಲಿ ಒಬ್ಬ ವ್ಯಕ್ತಿ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾನೆ. ಅಲ್ಲಿ ಇರುವಂತಹ ವಕೀಲರು, ನ್ಯಾಯಾಧೀಶರು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿ ಇದ್ದು ಅವನ ಹೆಸರನ್ನು ಪದೇ ಪದೇ ಕೂಗಿ ಕರೆಯುತ್ತಿರುತ್ತಾರೆ. ಆದರೆ ಅವನಿಗೆ ಏನು ಕೂಡ ಕೇಳಿಸ್ತಾ ಇರೋದಿಲ್ಲ. ಅಲ್ಲಿನ ವಾತಾವರಣ ಸಿಕ್ಕಾಪಟ್ಟೆ ಬಿಸಿಯಾಗಿರುತ್ತೆ. ಏನಾಗಿರ್ಬೋದು ಏನಾಗಿರ್ಬೋದು ಅನ್ನುವಂಥ ಒಂದೇ ಟೆನ್ಷನ್ನಲ್ಲಿ ಪ್ರತಿಯೊಬ್ಬರೂ ಅವನ ಕಡೆ ನೋಡ್ತಾ ಇರ್ತಾರೆ. ಹಾಗಾದರೆ ಆ ವ್ಯಕ್ತಿ ಯಾರಿರಬಹುದು ಅಂತ ಕುತೂಹಲ ನಿಮಗೂ ಮೂಡಿರುತ್ತೆ ಅಲ್ವಾ? ಅವನೇ ಜೂಲಿಯನ್ ಮ್ಯಾಂಟಲ್. ಕಾನೂನು ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಚಿರಪರಿಚಿತವಾದ ಹೆಸರು ಮತ್ತು ವಕೀಲ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತಹ ಈ ವ್ಯಕ್ತಿ ಸಹಜವಾಗಿ ಆರಂಭದ ದಿನಗಳಲ್ಲಿ ಈ ವಕೀಲ ವೃತ್ತಿಗೆ ತಾನು ಕೂಡ ಬಂದಿರುತ್ತಾನೆ. ಆದರೆ ದಿನ ಸಾಕ್ತಾ ಇದ್ದ ಹಾಗೆ ಅವನು ತನ್ನ ವೃತ್ತಿಯನ್ನು ಬಹುವಾಗಿ ಪ್ರೀತಿಸಲು ಶುರು ಮಾಡ್ತಾನೆ. ಹಾಗೆ ಅದರಲ್ಲಿ ಯಶಸ್ಸು ಕೂಡ ಕಾಣ್ತಾನೆ. ಈ ಯಶಸ್ಸು, ಹೆಸರು, ಹಣ ಹೇಗಿರುತ್ತೆ ಅಂತಂದರೆ ಇದು ನಿಮ್ಮ ಎಲ್ಲ ರಾತ್ರಿಗಳ ನಿದ್ದೆಯನ್ನು ಕಸಿದು ಬಿಡುತ್ತೆ. ಅದೇ ರೀತಿ ಇದು ಒಬ್ಬ ವ್ಯಕ್ತಿಯ ರಾತ್ರಿಯ ನಿದ್ದೆಯನ್ನು ಕಸಿದುಕೊಂಡು ಬಿಡುತ್ತದೆ. ಜೂಲಿಯನ್ ಎಷ್ಟೋ ವರ್ಷಗಳಿಂದ ತನ್ನ ಕೆಲಸದಲ್ಲಿ ಹೇಗೆ ಮುಳುಗಿರ್ತಾನೆ ಅಂದರೆ ತನ್ನನ್ನು ತಾನು ಕೂಡ ಮರೆತು ಬಿಟ್ಟಿರುತ್ತಾನೆ, ಜೊತೆಗೆ ತನ್ನವರನ್ನೂ ಕೂಡ ಮರೆತು ಬಿಟ್ಟಿರುತ್ತಾನೆ. ಇದೆಲ್ಲವನ್ನು ಅವನ ಹತ್ತಿರ ಇದ್ದುಕೊಂಡು ನೋಡ್ತಾ ಇರೋನು ಯಾರಪ್ಪ ಅಂತಂದರೆ ಅವನ ಹೆಸರು ಜಾನ್. ಜಾನ್ಗೆ ಜೂಲಿಯು ಕೇವಲ ಗುರು ಮಾತ್ರವಲ್ಲ, ಜೊತೆಗೆ ಅವನ ಸ್ನೇಹಿತನೂ ಆಗಿರುತ್ತಾನೆ. ಈ ಸ್ನೇಹಿತನನ್ನು ಇಂತಹ ಪರಿಸ್ಥಿತಿಯಲ್ಲಿ ನೋಡಿ ಅವನಿಗೆ ದಿಕ್ಕು ತೋಚದಂತಾಗಿರುತ್ತದೆ. ಅಂತಹ ಸಾಧಕ ವ್ಯಕ್ತಿ ಈಗ ಈ ಥರ ಕೋರ್ಟಲ್ಲಿ ಪ್ರಜ್ಞೆ ಕಳೆದುಕೊಂಡು ಬಿದ್ದಿರುತ್ತಾನೆ. ಅಲ್ಲಿರುವ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಏನಾಗಿದೆ ಇವನಿಗೆ, ಇಂತಹ ಪರಿಸ್ಥಿತಿ ಹೇಗೆ ಬಂತು ಅನ್ನುವ ಪ್ರಶ್ನೆನೇ ಮೂಡ್ತಾ ಇತ್ತು. ಯಾಕಂದರೆ ಜೂಲಿಯನ್ ತನ್ನ ಜೀವನದಲ್ಲಿ ಏನೇನು ಬೇಕು ಅಂತ ಯೋಚನೆ ಮಾಡಿದ್ದಾನೋ ಅದೆಲ್ಲವೂ ಅವನ ಕೈಗೆ ಸಿಕ್ಕುಬಿಟ್ಟಿತ್ತು. ಯಶಸ್ಸು ಅಂದರೆ ಏನು, ಒಬ್ಬ ವ್ಯಕ್ತಿಯ ಸಾಧನೆ ದಾರಿ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಅವನು ಸತ್ಯ ಮಾಡಿ ತೋರಿಸಿದ್ದ. ಅದಷ್ಟೇ ಅಲ್ಲದೆ ಅದೆಷ್ಟೋ ಜನರಿಗೆ ಅವನು ಮಾದರಿ ಕೂಡ ಆಗಿದ್ದ. ಜಾನ್ ಜೂಲಿಯನ್ನ ಸಹಾಯಕ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ. ಇವರಿಬ್ಬರು ಸೇರಿ ಅದೆಷ್ಟೋ ಕಷ್ಟಕರವಾದಂಥ ಕೇಸ್ಗಳನ್ನು ನಿರಾವಶವಾಗಿ ಗೆದ್ದಿರುತ್ತಾರೆ. ಜಾನನ ಕಾರ್ಯವೈಖರ್ಯ, ಕೆಲಸದ ಬಗ್ಗೆ ಅವನಿಗಿದ್ದಂಥ ಹಸಿವಿದೆಯಲ್ಲ, ಅದು ಜೂಲಿಯನ್ ಮನಸ್ಸಲ್ಲಿ ಜಾನ್ಗೋಸ್ಕರ ಒಂದು ವಿಶೇಷವಾದ ಸ್ಥಾನ ಪಡೆದುಕೊಂಡಿರುತ್ತದೆ. ಜೂಲಿಯನ್ ಒಬ್ಬ ಶ್ರೀಮಂತ ಮನೆತನದ ಏಕೈಕ ವಾರಸುದಾರನಾಗಿದ್ದರೆ ಜಾನ್ ಒಬ್ಬ ಸಾಧಾರಣ ಮನೆತನದಿಂದ ಬಂದಂತಹ ಹುಡುಗನಾಗಿರುತ್ತಾನೆ. ಆದರೆ ಅವನ ಶ್ರದ್ಧೆ, ಕೆಲಸದ ಬಗ್ಗೆ ಅವನಿಗಿದ್ದಂಥ ಪ್ರೀತಿ ಇದೆಲ್ಲವೂ ಜೂಲಿಯನ್ಗೆ ಅವನನ್ನು ಸಹಾಯಕನಾಗಿ ಇಟ್ಟುಕೊಳ್ಳಲು ಕಾರಣವಾಗಿರುತ್ತದೆ. ಜೂಲಿಯನ್ ತನ್ನ ಲೈಫಲ್ಲಿ ಬರುವಂತಹ ಸಣ್ಣ ಪುಟ್ಟ ವಿಷಯಗಳನ್ನು ಬಹಳ ಆಸಕ್ತಿಯಿಂದ ಗಮನಿಸುತ್ತಾ ಹಾಗೆ ಅದರ ಬಗ್ಗೆ ಕಾಳಜಿ ವಹಿಸುವಂಥ ವ್ಯಕ್ತಿ. ಆದರೆ ತನ್ನ ಸ್ವಂತ ವಿಚಾರದಲ್ಲಿ ಮಾತ್ರ ಯಾವುದೇ ರೀತಿಯಾದಂತಹ ಆಸಕ್ತಿ ಹೊಂದಿರುವುದಿಲ್ಲ. ಅದೇ ಕಾರಣಕ್ಕೆ ಯಾವ ಒಂದು ಕೋರ್ಟಲ್ಲಿ ಅದೆಷ್ಟೋ ಕಷ್ಟದ ಮೊಕದ್ದಮೆಗಳನ್ನು ಗೆದ್ದು ಎಲ್ಲರ ಕೈಯಲ್ಲಿ ಭೇಷ್ ಅನಿಸಿಕೊಂಡು ಸಮಾಜದ ಕಣ್ಣಿಗೆ ಬುದ್ಧಿವಂತ ಸಾಧಕ ಅಂತ ಅನಿಸಿಕೊಂಡಿರುತ್ತಾನೋ ಅದೇ ಜಾಗದಲ್ಲಿ ಇವತ್ತು ನರಳಾಡುತ್ತಾ ಹೊರಳಾಡುತ್ತಾ ನೆಲದಲ್ಲಿ ಪ್ರಜ್ಞಾಹೀನಾಗಿ ಮಲಗಿರುತ್ತಾನೆ. ಈಗ ಜಾನ್ಗೆ ತಾನು ಜೂಲಿಯನ್ ಜೊತೆ ಕೆಲಸ ಮಾಡಿರುವಂತಹ ಆರಂಭದ ದಿನಗಳು ನೆನಪಾಗುತ್ತವೆ. ಈ ಆರಂಭದ ದಿನಗಳು ಹೇಗಿದ್ದವು, ಜೂಲಿಯನ್ ಮತ್ತು ಜಾನ್ನ ಸ್ನೇಹ ಹೇಗಿತ್ತು ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೆಯೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.